ಶುಕ್ರಿಯ ಮೂಗ್ವರ್ಥೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಮಂಡಿಪೇಟೆ ಸರ್ಕಲ್ ಬಳಿ ಮಿನಿ ಮಾರ್ಕೆಟ್ ಮಾಡಲು ಎಲ್ಲ ರೀತಿಯ ಕಾಮಗಾರಿ ಮುಗಿದಿದ್ದರೂ ಸಹ ಇನ್ನೂ ಆರಂಭವಾಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದ ಆಯಾಕಟ್ಟಿನ ಸ್ಥಳಗಳಲ್ಲಿ ಮಿನಿ ಮಾರ್ಕೆಟ್ಗಳ ಸ್ಥಾಪನೆಗಾಗಿ ಲಕ್ಷಾಂತರ ರು ವೆಚ್ಚದಲ್ಲಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಈಗಾಗಲೇ ಕಬ್ಬಿಣದ ಗ್ರಿಲ್ಗಳ ಮೂಲಕ ಎಲ್ಲಾ ರೀತಿಯಲ್ಲೂ ಸಜ್ಜುಗೊಳಿಸಲಾಗಿದೆ. ತ್ವರಿತವಾಗಿ ಮಿನಿ ಮಾರ್ಕೆಟ್ ಆರಂಭಿಸುವ ಅವಶ್ಯಕತೆ ಇದೆ. ಈ ಜಾಗವು ಕಸದ ರಾಶಿಯಿಂದ ತುಂಬಿ ಹೋಗುತ್ತಿದೆ. ಮಳೆ ಬಂದರೆ ಸಭಾಂಗಣದೊಳಗೆ ನೀರು ನಿಂತು ಮಿನಿ ಕೆರೆಯಂತೆ ಆಗುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ತರಕಾರಿ ವ್ಯಾಪಾರ ಮಾಡುವವರಿಗೆ ಸೂಕ್ತ ರಕ್ಷಣೆ ಅವಶ್ಯಕತೆ ಇದ್ದು ಮಳೆ ಬಂದರೆ ನೀರು ಒಳಬರದಂತೆ ತಡೆಗಟ್ಟುವಂತೆ ಯೋಜನೆ ರೂಪಿಸಬೇಕಾದ ಅವಶ್ಯಕತೆ ಇದೆ. ಒಟ್ಟಾರೆ ನಗರದ ವಿವಿಧೆಡೆ ನಿರ್ಮಿಸಲಾಗಿರುವ ಮಿನಿ ಮಾರುಕಟ್ಟೆಗಳಿಗೆ ಕಾಯಕಲ್ಪ ಕಲ್ಪಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿಜಯದಶಮಿಯಂದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ತಾಲೂಕು ಆಡಳಿತ ನಡೆಸಿದ ಬನ್ನಿ ಮರ ಕಡಿಯುವ ಕಾರ್ಯಕ್ರಮ ಕವರ್ ಮಾಡುತ್ತಿದ್ದ ಖಾಸಗಿ ಚಾನೆಲ್ ವರದಿಗಾರರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಸೌಹಾರ್ದ ಮಾತುಕತೆಯಲ್ಲಿ ಸುಖಾಂತ್ಯ ಕಂಡಿದೆ. ಹೌದು, ವಿಜಯದಶಮಿ ಆಚರಣೆ ವೇಳೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿ ಬನ್ನಿ ಮರವ ಕಡಿಯುವ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ. ಸಂಜೆ ವೇಳೆ ತಾಲೂಕು ಆಡಳಿತದಿಂದ ನಡೆಯುವ ಈ ಉತ್ಸವಕ್ಕೆ ಗ್ರಾಮ ದೇವತೆಗಳ ಮೆರವಣಿಗೆ ಜೊತೆಗೆ ಸಾವಿರಾರು ಜನ ಸೇರ್ತಾರೆ. ಈ ವೇಳೆ ಖಾಸಗಿ ಚಾನೆಲ್ ಸುದ್ದಿಗಾಗಿ ವಿಡಿಯೋ ಕವರ್ ಮಾಡುತ್ತಿದ್ದ ಡಿ ದೇವರಾಜ್ ಮೇಲೆ ಸಾರ್ವಜನಿಕರು ಹಲ್ಲೆ ನಡೆಸಿದ್ರು. ಇದನ್ನ ವಿರೋಧಿಸಿ ಹಲವಾರು ಪ್ರಗತಿಪರ ಸಂಘಟನೆಗಳು ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದವು. ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿತ್ತು. ದೃಶ್ಯ ಹಾಗೂ ಮುದ್ರಣ ಮಾಧ್ಯಮಗಳಲ್ಲೂ ಪ್ರಸಾರವಾಗಿತ್ತು. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ವಿಚಾರ. ಎಲ್ಲಿ ಏನು ನಡೆದರೂ ಸಾರ್ವಜನಿಕರ ಗಮನಕ್ಕೆ ತರುವುದೇ ಮಾಧ್ಯಮದವರು. ಸರ್ಕಾರದ ಕಣ್ಣು ತೆರೆಸುವವರೇ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆಗಳು. ವರದಿಗಾರರ ಮೇಲೆ ಈ ರೀತಿಯ ಕೃತ್ಯ ನಡೆದಿರುವುದು ಒಳ್ಳೆಯದಲ್ಲ ಎಂದರಿತ ಮಾಜಿ ನಗರಸಭಾ ಅಧ್ಯಕ್ಷ ಭಾಸ್ಕರ್ ನೇತೃತ್ವದಲ್ಲಿ ಸೌಹಾರ್ದ ಸಭೆ ಸೇರಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಹುಡುಗರನ್ನ ಕರೆಸಿ ಮಾತನಾಡಿ ಸುಖಾಂತ್ಯ ಮಾಡಿದ್ದಾರೆ. ಅಚಾತುರ್ಯದಿಂದ ನಡೆದಿರುವಂತಹ ಘಟನೆಯನ್ನ ಈ ದಿನ ವಾಪಸಂದ್ರದ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಎಲ್ಲ ಕುಳಿತುಕೊಂಡು ನಡೆದಿರುವ ಬಗ್ಗೆ ಇಬ್ಬರು ಅಧ್ಯಯನ ನಡೆಸಿ ಏನು ತಪ್ಪನ ಆಗಿದೆ ಅದರ ಬಗ್ಗೆ ಸರಿಪಡಿಸಿ ಯುವಕರಿಗೂ ಬುದ್ಧಿ ಹೇಳಿ ಇನ್ನು ಮುಂದೆ ಈ ತರದ ಒಂದು ಅಚಾತುರ್ಯ ಘಟನೆಗಳು ನಡೆಯದಂತೆ ಹಾಗೂ ಮಾಧ್ಯಮದವರಿಗೆ ಎಲ್ಲಿ ನೀವು ಗೌರವವನ್ನು ನೀಡಬೇಕಾಗಿರೋ ಗೌರವವನ್ನು ನೀಡಲು ಯುವಕರುಗಳಿಗೆ ಸೂಚಿಸಲಾಗಿದೆ. ಮುಂದೆ ಈ ರೀತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಲಿ ಈ ರೀತಿ ಪುನರಾವರ್ತನೆ ಸಾರ್ವಜನಿಕರು ಮತ್ತು ಮಾಧ್ಯಮದ ನಡುವೆ ಪುನರಾವರ್ತನೆ ಆಗದಿರಲಿ ಅನ್ನೋದು ನಮ್ಮ ಎಲ್ಲರ ಆಶಯ. ಇನ್ನು ಈ ಸಭೆಯಲ್ಲಿ ನಗರಸಭಾ ಸದಸ್ಯ ಆರ್ ಮಟ್ಟಮಪ್ಪ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸುಧಾ ವೆಂಕಟೇಶ್, ಸರ್ವಿಸ್ ಸ್ಟೇಷನ್ ಮಾಲೀಕ ರವಿ, ವಾಪಸಂದ್ರ ಹಿರಿಯ ನಾಗರಿಕ ನಾರಾಯಣ ಸ್ವಾಮಿ, ಕಪಿಲ್ ದೇವ್ ಅಭಿಮಾನಿ ರವಿ ಹಾಗೂ ಯುವ ಬಳಗದ ಹುಡುಗರು ಭಾಗವಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಆಧುನಿಕ ಜೀವನ ಶೈಲಿಗಳಿಂದ ಆಹಾರ ಬಳಕೆಯಲ್ಲಿಯೂ ಪಾಶ್ಚಾತ್ಯೀಕರಣವಾಗುತ್ತಿದ್ದೇವೆ. ಇದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ನಮ್ಮ ದೇಶೀಯ ಆಹಾರ ಪದ್ಧತಿ ಮತ್ತು ಸಮತೋಲನ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯವನ್ನು ಹೊಂದಬಹುದು. ಈ ನಿಟ್ಟಿನಲ್ಲಿ ಕಾಲೇಜೊಂದು ಮಕ್ಕಳಿಗೆ ಕಲಿಕೆಯೊಂದಿಗೆ ಗಳಿಕೆ ಎಂಬಂತೆ ಸಂತುಷ್ಟಿ ಆಹಾರ ಮೇಳವನ್ನು ಆಯೋಜಿಸಿದ್ದರು. ಎಲ್ಲಿ ಆ ಮೇಳ, ಏನಿದು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಪಟ್ಟಣದ ಕನ್ನಡ ಕೂಟ ಸಂಸ್ಥೆಯ ಜ್ಞಾನಧಾಮ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ವಿವಿಧ ಸಮತೋಲನ ಆಹಾರದ ಬಗೆಗಳಾದ ಸಿರಿಧಾನ್ಯ, ಹಣ್ಣು, ತರಕಾರಿ, ಆಹಾರ ಸಂಸ್ಕರಣೆ, ಡೈರಿ ಉತ್ಪನ್ನಗಳು ಹೀಗೆ ಹತ್ತು ಹಲವು ಬಗೆಯ 40ಕ್ಕೂ ಅಧಿಕ ಮಳಿಗೆ ಏರ್ಪಡಿಸಲಾಗಿತ್ತು. ನಂತರ ಜ್ಞಾನಧಾಮ ಸಂಸ್ಥೆಯ ಕಾರ್ಯದರ್ಶಿ ಕೆಎನ್ ರೇಖಾ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಶಾಲೆ ಮತ್ತು ಕಾಲೇಜಿನ ಪ್ರತಿ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗುವ ವೇದಿಕೆಯನ್ನು ನಮ್ಮ ಸಂಸ್ಥೆ ಸದಾ ನೀಡುತ್ತಾ ಬಂದಿದೆ ಎಂದರು. ಅಂತ ಮಾಡಿದೀವಿ ಜ್ಞಾನಧಾಮ ಕಾಲೇಜ್ ಕಡೆಯಿಂದ. ನಾವು ಮಕ್ಕಳು ಎಲ್ಲ ಫುಡ್ ಫೇರ್ ಮಾಡೋಣ ಅಂತ ಹೇಳಿದ್ರು ಸ್ಟಾರ್ಟಿಂಗು. ಸೊ ಯಾವ ಥರ ಫುಡ್ ಫೇರ್ ಮಾಡೋಣ ಅಂತ ಹೇಳಿದಾಗ ಮಕ್ಕಳು ಎಲ್ಲ ಜಂಕ್ ಫುಡ್ ಹೇಳ್ತಿದ್ರು. ಸೊ ನಾವು ಜಂಕ್ ಫುಡ್ಸ್ ಬೇಡ, ಯಾವುದು ಆರೋಗ್ಯಕರವಾದ ಆಹಾರಗಳು ಅಂದ್ಬಿಟ್ಟು ಈ ಮೇಳನ ಮಾಡಿದ್ದೀವಿ ಸರ್.
ಸರ್ 35 ಸ್ಟಾಲ್ಸ್ ಇದೆ ಪ್ರತಿ ಒಂದು ಸ್ಟಾಲ್ ಸ್ಟಾರ್ಟಿಂಗ್ ನೀರಿಂದ ಶುರು ಮಾಡಿದೀವಿ ಸರ್ ವಾಟರ್ ಥೆರಪಿಯಿಂದ ಬಿಸ್ಕೆಟ್ಸ್ ಇದೆ ಬಿಸ್ಕೆಟ್ಸ್ ನ ರಾಗಿ ಬಿಸ್ಕೆಟ್ಸ್ ಮಿಲೆಟ್ಸ್ ಬಿಸ್ಕೆಟ್ಸ್ ಸೋ ಮಿಲೆಟ್ಸ್ ಇಂದ ಏನೇನ್ ಮಾಡಬಹುದು ಪೊಂಗಲ್ ಬಿಸಿಬೇಳೆ ಬಾತ್ ಈ ತರ ಯಾವ ತರ ಡಿಶಸ್ ಮಾಡಬಹುದು ಆಮೇಲೆ ಫುಡ್ ಪ್ಯಾಕಿಂಗ್ ಮಕ್ಕಳಿಗೆ ಯಾವ ತರ ಫುಡ್ ಜಂಕ್ ಫುಡ್ಸ್ ಇಲ್ದಿರನೆ ಫುಡ್ ಪ್ಯಾಕಿಂಗ್ ಯಾವ ತರ ಮಾಡಬಹುದು ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ರೋಲ್ಸ್ ಮಾಡೋದು ಚಪಾತಿ ರೋಲ್ಸ್ ಇಂದ ಯಾವ ತರ ವೆಜಿಟೇಬಲ್ಸ್ ನ ರೋಲ್ ಮಾಡೋದು ಬ್ರೆಡ್ ಯೂಸ್ ಮಾಡ್ಕೊಂಡು ವೆಜಿಟೇಬಲ್ಸ್ ಲೇಯರ್ಸ್ ನ ಯಾವ ತರ ಮಾಡಬಹುದು ಅನ್ನೋದು ಶುರು ಮಾಡಿದೀವಿ ಸರ್ ಮೇಡಂ ಸಿರಿಧಾನ್ಯಗಳು ಕೂಡ ನಾನು ಗಮನಿಸುತ್ತೇನೆ ಹೌದು ಸರ್ ಕೂಡ ಇದೆ ಏನಂತಾರೆ ಹುಡುಗರು ಸಿರಿಧಾನ್ಯಗಳ ಬಳಕೆ ಬಗ್ಗೆ ಸರ್ ನಮ್ಮಲ್ಲಿ ಮಕ್ಕಳಿಗೆ ಸಿರಿಧಾನ್ಯದ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಸರ್ ನಾವು ಹೇಳಿದಾಗ ಇಷ್ಟೊಂದೆಲ್ಲ ಮಾಡಬಹುದಾ ಸಿರಿಧಾನ್ಯದಲ್ಲಿ ನಾವು ಬೆಳಗ್ಗೆ ದಿನನಿತ್ಯ ಉಪಯೋಗ ಮಾಡುವಂತ ದೋಸೆಗಳು ಉಪ್ಪಿಟ್ಟು ಕಾಲೇಜಿನ ಪ್ರಾಂಶುಪಾಲರಾದ ಶಹಬಾಜ್ ಅಹಮದ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿಯೇ ಮಕ್ಕಳಿಗೆ ಯಾವುದು ಆರೋಗ್ಯ ಅನುಕೂಲಕರವಾಗಿದೆ ಎಂಬುದರ ಅರಿವು ಮೂಡಿಸುವಲ್ಲಿ ಆಹಾರ ಮೇಳ ಸಾಕಷ್ಟು ಸಹಕಾರಿಯಾಯಿತು ವಿದ್ಯಾರ್ಥಿಗಳು ಹೆಚ್ಚು ಜಂಕ್ ಫುಡ್ಗಳು ತಿನ್ನುವುದು ಹೆಚ್ಚಾಗಿರುತ್ತದೆ ಇದರಿಂದ ಆರೋಗ್ಯದ ಮೇಲೆ ಹಾಗೂ ಕಲಿಕೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದರು ಯು ಕಾಲೇಜ್ ದ ಪ್ರಿನ್ಸಿಪಲ್ ಆಕ್ಚುಲಿ ಇದು ಫಸ್ಟ್ ನಾವು ಮಾಡೋದು ರೀಸನ್ ಏನಂತ ಹೇಳಿದಂದ್ರೆ ಎರಡು ವರ್ಷ ಮುಂಚೆ ಕೋವಿಡ್ ಬಂದಿದ್ದು ನಾವು ಎಲ್ಲ ನೋಡಿದ್ದು ಎಲ್ಲ ಕಡೆ ಜನರು ವರ್ಲ್ಡ್ ವೈಡ್ ಎಲ್ಲರೂ ಅರ್ಬನ್ ಏರಿಯಾಸ್ದಲ್ಲಿ ಎಫೆಕ್ಟ್ ಆಗಿದೆ ಬಟ್ ರೂರಲ್ ಏರಿಯಾಸ್ದಲ್ಲಿ ಜಾಸ್ತಿ ಜನರು ಎಫೆಕ್ಟ್ ಆಗಿಲ್ಲ ಎಸ್ಪೆಷಲಿ ನಮ್ಮ ಇಂಡಿಯಾ ಜಾಸ್ತಿ ಎಫೆಕ್ಟ್ ಆಗಿಲ್ಲ ಏನು ರೀಸನ್ ಅಂತ ಹೇಳಿದಂದ್ರೆ ಇದು ರೀಸನ್ ನ್ಯಾಚುರಲಿ ಏನು ಥಿಂಗ್ಸ್ ಇದೆಯಲ್ಲ ಇದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಈಗ ನಮ್ಮ ಮಕ್ಕಳು ದಿಸ್ ಇಸ್ ನತ್ ಇದು ನಮ್ದು ಏನಂತ ಹೇಳಿದಂದ್ರೆ ಸಮಿ ಅರ್ಬನ್ ಏರಿಯಾ ಇದು ಅವೇರ್ನೆಸ್ ಎಲ್ಲರಿಗೆ ಔಟ್ಸೈಡ್ ಅರ್ಬನ್ ಏರಿಯಾಸ್ದಲ್ಲಿನೂ ಹೋಗಬೇಕು ಇದೆಲ್ಲ ವಸ್ತುಗಳು ಅವ್ರು ಯೂಸ್ ಮಾಡಿದಂತ ಹೇಳಿದಂದ್ರೆ ಅವ್ರದ್ದು ಲೈಫ್ ಸ್ಪ್ಯಾನ್ ಹೇಗೆ ಜಾಸ್ತಿ ಆಗ್ತೈತಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲ ಶಾರ್ಟ್ಕಟ್ಸ್ ಏನು ನಮಗೆ ರೆಡಿಮೇಡ್ ಫುಡ್ ಸಿಗ್ತಾ ಇದೆಯಲ್ಲ ತೊಗೊಂಡು ತಿನ್ಬಿಡ್ತಾ ಇದ್ದೀವಿ ಬಟ್ ಅದಕ್ಕೆ ಏನಾಗ್ತಾ ಇದೆ ಡೇ ಬೈ ಡೇ ಯೂರಿಯಾ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ನಮ್ಮ ಲೈಫ್ ಕಡಿಮೆ ಆಗ್ತಾ ಇದೆ ಅದು ನಾವು ಅವಾಯ್ಡ್ ಮಾಡಿದಂತ ಹೇಳಿದಂದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರ್ಬೋದು ಹೆಲ್ತ್ ಚೆನ್ನಾಗಿದ್ದಂತ ಹೇಳಿದಂದರೆ ಆಟೋಮೆಟಿಕ್ಲಿ ನಮ್ಮ ದೇಶ ಚೆನ್ನಾಗಿರ್ತೈತೆ ಸೊ ಈ ಉದ್ದೇಶದಿಂದ ಇದು ನಾವು ಮಾಡಿವಿ ಈಗ ನಿಯರ್ಲಿ ಒಂದು ಮೋರ್ ದೆನ್ 40 ಫುಡ್ಸ್ ಡಿಫ್ರೆಂಟ್ ನ್ಯಾಚುರಲಿ ಆಕರ್ ಆಗೋದು ನಮ್ಮ ಹುಡುಗರು ಮಾಡ್ಯಾರ ಇದರದಲ್ಲಿ ಯಾವುದು ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ ಎಲ್ಲ ಜನರು ಈಗ ನಾವು ಏನು ಯೂಸ್ ಮಾಡಬಾರ್ದು ಆ ಥರ ಡಿಸೈಡ್ ಇದಾರಲ್ಲ ಅದರದ ಅಡ್ವಾಂಟೇಜಸ್ ನಮ್ಮ ಮಕ್ಕಳು ತೋರಿಸ್ಯಾರ ಈವನ್ ನೀವು ಎಲ್ಲ ಕಡೆಗೆ ಹೋಗಿ ನೋಡ್ಯೋ ಇನ್ನು ನನ್ನ ಪ್ರಕಾರ ನೀವನ್ನ ಇಮ್ಯಾಜಿನ್ ಮಾಡಿಲ್ಲ ಹುಡುಗರು ಇದೆಲ್ಲ ವೇಸ್ಟ್ ತೊಗೊಂಡು ಇದಕ್ಕೆ ಇಷ್ಟೆಲ್ಲ ಹೆಲ್ತಿ ವೇದಲ್ಲಿ ಆರ್ಗ್ಯಾನಿಕ್ ಫಾರ್ಮ್ದಲ್ಲಿ ಯೂಸ್ ಮಾಡ್ಬೋದು ಅಂತ ನಮ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇದು ನಾವು ಪ್ರೋಗ್ರಾಮ್ ಮಾಡ್ಯೋ ನನ್ನ ಹೆಸರು ಶಹಬಾಜ್ ಅಂತ ಇನ್ನು ಆಹಾರ ವೇಳೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದರು ಸುಮಾರು 40ಕ್ಕೂ ಹೆಚ್ಚು ಆಹಾರ ಮಳಿಗೆಗಳನ್ನು ತೆರೆದಿದ್ದು ಸಿರಿಧಾನ್ಯಗಳ ಆಹಾರ ಪದಾರ್ಥಗಳು ಮನೆಮದ್ದು ಹಣ್ಣಿನ ಪಾನೀಯಗಳು ನೀರಿನ ಬಳಕೆ ಮಣ್ಣಿನ ಮಡಿಕೆಗಳ ಮಹತ್ವ ಸೇರಿದಂತೆ ವಿವಿಧ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ವ್ಯವಹಾರದ ಜ್ಞಾನ ಪಡೆದುಕೊಂಡರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನರಸಿಂಹಮೂರ್ತಿ ಶಾಲಾ ಪ್ರಾಂಶುಪಾಲರಾದ ಬಿವಿ ವೆಂಕಟೇಶಯ್ಯ ಉಪಪ್ರಾಂಶುಪಾಲರಾದ ದಕ್ಷಿಣಾಮೂರ್ತಿ ಕಾಲೇಜಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದರು ಒಟ್ಟಾರೆ ತ್ಯಾಮ್ಗೊಂಡ್ಲುವಿನ ಜ್ಞಾನಧಾಮ ಪದವಿ ಪೂರ್ವ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಂತುಷ್ಟಿ ಆಹಾರ ಮೇಳ ಕಾರ್ಯಕ್ರಮ ಸಂತೃಪ್ತಿಯೊಂದಿಗೆ ನಡೆಯಿತು ತಗಿಗುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ರಾಜ್ಯ ಸರ್ಕಾರದ ಪ್ರಭಾವಿ ಖಾತೆ ಹೊತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಟಿಪ್ಪರ್ ಲಾರಿಗಳ ಓವರ್ಲೋಡ್ಗೆ ಲಗಾಮು ಬೀಳುತ್ತಿಲ್ಲ ಇದರಿಂದ ರಸ್ತೆಗಳೆಲ್ಲ ಗುಂಡಿಮಯವಾಗುತ್ತಿದ್ದು ಜನಸಾಮಾನ್ಯರ ಸಂಚಾರ ಅಸ್ತವ್ಯಸ್ತವಾಗಿದೆ ಹೌದು ಎಲ್ಲಿ ಅಂತೀರಾ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಜಡಲತಿಮ್ಮನಹಳ್ಳಿ ರಸ್ತೆಯಲ್ಲಿ ಎಂ ಸ್ಯಾಂಡ್ ಜಲ್ಲಿಕಲ್ಲು ತುಂಬಿಕೊಂಡು ಹೋಗುವ ಟಿಪ್ಪರ್ ಲಾರಿಗಳಿಂದ ಓವರ್ಲೋಡ್ಗಳು ಕಂಡು ಬರುತ್ತಿದ್ದು ಈ ರಸ್ತೆ ಉದ್ದಕ್ಕೂ ಗುಂಡಿಮಯವಾಗಿ ತೊಡಗಿವೆ ಇದು ಊರಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ರಸ್ತೆಯಿಂದ ಜಡಲತಿಮ್ಮನಹಳ್ಳಿ ರಸ್ತೆ ಮಾರ್ಗವಾಗಿ ಮುದ್ದೇನಹಳ್ಳಿ ದೊಡ್ಡಬಳ್ಳಾಪುರ ಹಾಗೂ ಕೆಲವು ಹಳ್ಳಿಗಳಿಗೆ ಸಂಪರ್ಕ ಹೊಂದಿದೆ ಆದರೆ ಈ ಗುಂಡಿಮಯ ರಸ್ತೆಯ ಮೂಲಕ ಹೂ ಮತ್ತು ತರಕಾರಿ ಬೆಳೆದಿರುವ ರೈತರು
ಮಾರುಕಟ್ಟೆಗೆ ಸಾಗಿಸಲು ರೈತರು ತೀವ್ರ ಸಂಕಷ್ಟ ಪಡುತ್ತಿದ್ದಾರೆ. ಇನ್ನು ಶಾಲಾ ಕಾಲೇಜು ಇತರೆ ಕಾರ್ಯಗಳಿಗೆ ಈ ರಸ್ತೆಯಲ್ಲಿ ಹೋಗುವ ಮಂದಿ ಹರಸಾಹಸಪಟ್ಟು ಶಾಪ ಇಟ್ಟು ತೆರಳಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ನಮ್ಮ ಕ್ಷೇತ್ರದ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕ್ಷೇತ್ರ ಇದು, ಅವ್ರ ಕ್ಷೇತ್ರ ಆಗಿದ್ರೂ ಈ ಥರ ರೋಡುಗಳು ಅಧ್ವಾನ ಆಗಿದೆ. ಅವ್ರ ಮನೆ ಇದ್ದಂಗೆ ಅವ್ರಿಗೆ ಕ್ಷೇತ್ರ ನಮ್ಮ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಆದರೂ ಈ ಥರ ರಸ್ತೆ ಕೆಟ್ಟದಾಗಿ ಇದಾಗಿದೆ. ಸರ್, ಇದು ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರೋಡು ಆಯಿತಾ, ಮತ್ತು ಮುದ್ದನಹಳ್ಳಿಗೆ ಕನೆಕ್ಟ್ ಆಗುತ್ತೆ. ಇದು ಮುದ್ದನಹಳ್ಳಿ ಕನೆಕ್ಟ್ ಆಗುತ್ತೆ. ಕ್ರೆಷರ್ಗಳಿರೋದ್ರಿಂದ ಟಿಪ್ಪರ್ಗಳು ಬೇಜಾನು ಓಡಾಡ್ತವೆ, 10 ನಿಮಿಷಕ್ಕೆ ಒಂದು ಗಾಡಿ ಓಡಾಡುತ್ತೆ, ಅದರಿಂದ ಬೇಗ ಹಾಳಾಗೋಗುತ್ತೆ ರೋಡು. ಒಂದು ಮತ್ತು ಈ ರೋಡನ್ನ ರೆಡಿ ಮಾಡಿ ಒಂದು 6 ತಿಂಗಳಾಗಿದೆ, ದುರಸ್ತಿ ಮಾಡಿಬಿಟ್ಟು ಒಂದು 6 ತಿಂಗಳಾಗಿದೆ. ಇದನ್ನು 6 ತಿಂಗಳಿಗೆ ಈ ಥರ ಕಿತ್ತೋಗ್ಬಿಟ್ಟಿದೆ ಅಂದರೆ ಯಾವ ರೀತಿ ಕಳಪೆ ರೋಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಇಲ್ಲಿ ಕಾಮಗಾರಿನೇ ಸರಿಯಾಗಿ ನಡೆಯಲ್ಲ, ಇಲ್ಲಿ ಪ್ಯಾಚಸ್ ಮಾಡ್ತಾರೆ ಮತ್ತು ಹಂಗೆ ಹೊರಟೋಗ್ತಾರೆ. ಮೈನ್ ಏನಾಗಿದೆ ಅಂದರೆ ಕಂದವಾರದ ಕೆರೆ ನೀರು ಕೋಡಿ ಹೋಗಿರೋದ್ರಿಂದ ರಸ್ತೆ ಬಂದಾಗಿದೆ. ಅಲ್ಲಿ ಬಂದಾಗಿರೋದ್ರಿಂದ ಪ್ರತಿಯೊಂದು ಗಾಡಿನೂ ನಿಂತೇ ಓಡಾಡುತ್ತೆ. ಓಡಾಡೋದ್ರಿಂದ ಓಡಾಡೋಕ್ಕೆ ಗಾಡಿಗಳಿಗೂ ಅನನುಕೂಲ ಇದೆ, ಶಾಲಾ ಮಕ್ಕಳಿಗೆ ತುಂಬಾ ಅನನುಕೂಲ. ಇದು ನಮ್ಮೂರಲ್ಲಿ ಸ್ಕೂಲ್ ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಎಲ್ಲ ನಡ್ಕೊಂಡು ಹೋಗಬೇಕು. ಗೇಟಲ್ಲಿ ಬಸ್ ಬರೋದ್ರಿಂದ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಟಿಪ್ಪರ್ ಗಾಡಿ ಹೋಯಿತು ಅಂತಂದರೆ ಮಣ್ಣು ಅದು ಬುರದೆ ಅದು ಎಗರಿತು ಅಂತಂದರೆ ಮತ್ತೆ ವಾಪಸ್ ಹೋಗಿ ಮನೆಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರಬೇಕು ಅವರು. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಮತ್ತು ಇನ್ನೊಂದು ಏನಂತಂದರೆ ಮುಂದೆ ಹೂವಿನ ಮಾರ್ಕೆಟ್ ಇದೆ. ಹೂವಿನ ಮಾರ್ಕೆಟ್ ಇರೋದ್ರಿಂದ ತಿರ್ನಹಳ್ಳಿ ಮತ್ತು ಕುಪ್ಪಳ್ಳಿ ಮುದ್ದೇನಹಳ್ಳಿ ದೊಡ್ಡಬಳ್ಳಾಪುರದಿಂದ ಬರ್ತಾರೆ ಹೂವು ಎತ್ಕೊಂಡು. ಸುಮಾರು ಜನ ಇಲ್ಲಿ ಬಿದ್ದೋಗವ್ರೆ, ಬಿದ್ದೋದ್ರು ಹೂವು ಬಿದ್ದೋದ್ರು ಅದನ್ನೇ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರಿಗೆ ಎಷ್ಟು ನಷ್ಟ ಆಗುತ್ತೆ, ಓಡಾಡೋಕ್ಕೆ ಎಷ್ಟು ಬಾಧೆ ಆಗುತ್ತೆ. ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಥವಾ ಯಾಕೆ ಇದನ್ನ ಕ್ರಮ ಕೈಗೊಳ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾನೆ. ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂತ. ಹಾಂ, ಯಾವುದೇ ಒಬ್ಬ ಅಧಿಕಾರಿಯರು ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇಲ್ಲ, ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಯಾಕೆ ಮಾಡ್ತಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ ನಮ್ಮನ್ನು ಕೇಳಿದ್ರೆ ನಾವು ಏನು ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರ ಅಂತ. ನಮ್ಮದು ಅಗಲ್ಗುರ್ಜಿ ಪಂಚಾಯಿತಿಗೆ ಬರುತ್ತೆ. ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ರೀಸನ್ ಹೇಳ್ತೀನಿ ಹೇಳಿ. ಅಗಲ್ಗುರ್ಜಿ ಪಂಚಾಯಿತಿಯಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ಈ ರೋಡು ಅಗಲ್ಗುರ್ಜಿ ಪಂಚಾಯಿತಿಗೆ ಬರಲ್ಲ ಅಂತಾರೆ. ಎಜುಕೇಟೆಡ್ ಈ ಥರ ನೋಡಿ, ಈ ಥರ ವಯಸ್ಸಾಗಿರೋ ಓಡಾಡಬೇಕು ಅಂದರೆ ಯಾಕೆ ಓಡಾಡ್ತಾರೆ ಅವರು? ಅವರಿಗೆ ಯಾರು ಇಲ್ಲ, ಒಬ್ರು ಕರ್ಕೊಂಬರ್ಬೇಕು. ಇವಾಗ ನಾವೇನೋ ಸಹಾಯ ಮಾಡ್ತೀವಿ, ಊಟ ಅದೆಲ್ಲ ಇಡ್ತೀವಿ, ನಾ ನೋಡಿ ಮನೇಲಿ ಕೆಲಸ ಬಿಟ್ಟು ಆ ಥರ ಅವ್ರನ್ನ ಕರ್ಕೊಂಡು ಎಲ್ಲನ ಬಿದ್ದರೆ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ಆ ಗೌರ್ಮೆಂಟ್ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರಲ್ಲ ನೋಡಿ, ಇಲ್ಲಿ ನೋಡಿ ರಸ್ತೆ ನೋಡಿ ಹೆಂಗೆ ಓಡಾಡ್ಬೇಕಾದ್ರು ವಯಸ್ಸಾಗಿರೋರು ಸಣ್ಣ ಮಕ್ಕಳು ಎಲ್ಲ. ಇವಾಗ ನೋಡಿ ಅಲ್ಲಿ ಬೇಜಾನ್ ಟಿಪ್ಪರ್ ಓಡಾಡುತ್ತೆ, ಆ ಟಿಪ್ಪರ್ ಅವರು ವೆಯ್ಟ್ ಇಟ್ಕೊಂಡಿರ್ತಾರೆ, ಇವರು ನೋಗೋವರೆಗೂ ಅವ್ರು ಕಾಯ್ತಾರ? ಅವ್ರು ಹೊಡ್ಕೊಂಡಾದ್ರು ಅವ್ರಿಗೆ ಒಂದು ಕೈಕಾಲು ಮುರಿತು, ಯಾರು ರೆಸ್ಪಾನ್ಸಿಬಿಲಿಟಿ? ಗೌರ್ಮೆಂಟ್ ಅಂದಮೇಲೆ ನಮಗೆಲ್ಲ ನೋಡೋದು ಅವರು ಅಂತ ಓಲ್ಡ್ ಪೀಪಲ್ನ ನೋಡಬೇಕು ತಾನೇ ಅವರು. ಅದು ಇದು ಹಳ್ಳಿ, ಇದು ಟೌನು ಕೂಡ ಅಲ್ಲ. ಇಲ್ಲಿ ನಮಗೇನೊಂದು ಫೆಸಿಲಿಟೀಸು ಸಿಗೋದಿಲ್ಲ. ಇಲ್ಲಿ ಅವರೊಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಯಾರು ನೋಡ್ತಾರೆ ಸರ್ ಅವ್ರಿಗೆ? ಓವರ್ಲೋಡ್ಗೆ ತುಂಬಿದ ಟಿಪ್ಪರ್ ಲಾರಿಗಳನ್ನ ತಡೆಯೋರಿಲ್ಲದ ಕಾರಣ ರಸ್ತೆಯಲ್ಲಿ 4-5 ಅಡಿಯಷ್ಟು ಆಳದ ಗುಂಡಿಗಳು ಬಿದ್ದಿದೆ. ಇಷ್ಟೊಂದು ಹಾಳಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಇನ್ನಾದರೂ ಇತ್ತ ಕಡೆ ಗಮನ ಹರಿಸಿ ರಸ್ತೆ ಸರಿಪಡಿಸಿ. ಓವರ್ಲೋಡ್ ತುಂಬುವ ಟಿಪ್ಪರ್ ಲಾರಿಗಳ ಮಾಲೀಕರು ಚಾಲಕರಿಗೆ ಗ್ರಹಚಾರ ಬಿಡಿಸಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆಯ ಎಲ್ಲೂಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಾಜಗೋಪುರ ಮಹಾಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಭಕ್ತಿಪೂರ್ಣವಾಗಿ ಆಚರಿಸಲಾಯಿತು. ಈ ಕುರಿತಾದ ಒಂದು ವರದಿಯಲ್ಲಿದೆ, ನೋಡಿ. ಗುಡಿಬಂಡೆ ತಾಲೂಕಿನ ಕುರ್ಮಗಿರಿ ಬೆಟ್ಟದ ಮೇಲೆ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯವಿದೆ. ಇಡೀ ತಾಲೂಕಿನಲ್ಲಿ ದಟ್ಟ ಅರಣ್ಯವಿರುವುದು ಈ ಭಾಗದಲ್ಲಿ ಅತ್ಯಂತ ಪುರಾತನವಾದ ಈ ದೇವಾಲಯ ರಮಣೀಯವಾಗಿದೆ. ಕರ್ನಾಟಕವಷ್ಟೇ ಅಲ್ಲದೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡಿನ ಅನೇಕ ಕುಟುಂಬಗಳ ಮನೆ ದೇವರಾಗಿರುವ ಕಾರಣ ಈ ಕ್ಷೇತ್ರ ಪ್ರಾಮುಖ್ಯತೆ ಪಡೆದಿದೆ.
ತಾಲೂಕಿನ ಎಲ್ಲೊಡ್ಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಾಜಗೋಪುರ ಮಹಾಸಂಪ್ರೋಕ್ಷಣ ಅಂಗವಾಗಿ ಇಂದು ಶ್ರೀ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಹಾಸುದರ್ಶನ ಹೋಮ ದೇವಾಲಯ ಆವರಣದಲ್ಲಿ ಪುನರಾಧನೆ ದೀಕ್ಷಾ ಹೋಮ ನಿತ್ಯ ಹೋಮ ಮಹಾಸುದರ್ಶನ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಅದ್ಧೂರಿಯಾಗಿ ನೆರವೇರಿತು. ಎಲ್ಲೊಡ್ಡು ಶ್ರೀ ಆದಿನಾರಾಯಣ ಸ್ವಾಮಿ ದೇವಾಲಯ ಮೂರು ದಿನಗಳ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಹಾಗುರುಗಳಾದ ವೇದಬ್ರಹ್ಮ ಶ್ರೀ ಮಂಕಲ ಸದಾಶಿವ ಶರ್ಮ ವೇದಬ್ರಹ್ಮ ಶ್ರೀ ಮಂಕಲ ವೇಣುಗೋಪಾಲ ಶರ್ಮ ವೇದಬ್ರಹ್ಮ ಶ್ರೀ ಮಂಕಲ ಜ್ವಾಲಪ್ರಸಾದ್ ಶರ್ಮ ಹಾಗೂ ವೇದಬ್ರಹ್ಮ ಶ್ರೀ ಮಂಕಲ ಶ್ರೀಹರಿ ಶರ್ಮಾಜಿ ವೇದಬ್ರಹ್ಮ ಮಂಜುನಾಥ್ ಸೂರ್ಯಪ್ರಕಾಶ್ ರವರ ಮುಂದಾಳತ್ವದಲ್ಲಿ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಚಂದ್ರಶೇಖರ್ ಕಾರ್ಯದರ್ಶಿ ಸಿಎ ಡಾಕ್ಟರ್ ಎಎಸ್ ವಿಷ್ಣುಭರತ್ ಖಜಾಂಚಿ ಪಿಎಸ್ ಆದಿನಾರಾಯಣ ಪ್ರಸಾದ್ ಜಂಟಿ ಕಾರ್ಯದರ್ಶಿಗಳಾದ ಕೆವಿ ಆದಿನಾರಾಯಣ ಎನ್ ಅಭಿಲಾಷ್ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಎಲ್ಲೊಡು ಆರ್ಯವೈಶ್ಯ ಮಂಡಳಿ ಸೇವಾ ಸಮಿತಿ ಕಂದಾಯ ಇಲಾಖೆ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ. ರಭಸವಾಗಿ ಹರಿಯುತ್ತಿದ್ದ ಹಳ್ಳವನ್ನು ದಾಟಲು ಪ್ರಯತ್ನಿಸಿದ ಮರಿ ಕರಡಿಯೊಂದು ಮಳೆಯ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಮರಿ ಕರಡಿಯ ಮೃತದೇಹವು ಕೊರಟಗೆರೆಯ ಚಿಕ್ಕೇಗೌಡನಹಳ್ಳಿ ಸಮೀಪ ಭಾನುವಾರ ದೊರೆತಿದೆ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕೇಗೌಡನಹಳ್ಳಿ ಗ್ರಾಮದ ಸಮೀಪದ ಹಳ್ಳವನ್ನು ದಾಟುವ ವೇಳೆ ದುರ್ಘಟನೆಯೊಂದು ನಡೆದಿತ್ತು. ಆಹಾರ ಅರಸಿ ಹಳ್ಳವನ್ನು ದಾಟುವ ವೇಳೆ ಮರಿ ಕರಡಿಯೊಂದು ಮಳೆಯ ನೀರಿನಲ್ಲಿ ಮುಳುಗಿ ಮೃತಪಟ್ಟಿತ್ತು. ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೊರಟಗೆರೆ ಕ್ಷೇತ್ರದ ಬಹುತೇಕ ಹಳ್ಳ ಕೊಳ್ಳಗಳು ತುಂಬಿ ರಭಸವಾಗಿ ಹರಿಯುತ್ತಿವೆ. ಹರಿಯುತ್ತಿರುವ ನೀರಿನಲ್ಲೇ ಹಳ್ಳವನ್ನು ದಾಟಲು ಯತ್ನಿಸಿದ ಕರಡಿಯು ಈಜಲಾರದೆ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದೆ. ಚಿಕ್ಕೇಗೌಡನಹಳ್ಳಿ ಗ್ರಾಮಸ್ಥರ ಮಾಹಿತಿಯ ಮೇರೆಗೆ ಕೊರಟಗೆರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ನಡೆಸಿ ಅರಣ್ಯ ಇಲಾಖೆಯ ಅಧಿಕಾರಿ ವರ್ಗ ಕರಡಿಯ ಮೃತದೇಹವನ್ನು ಸಿದ್ದರಬೆಟ್ಟದ ಅರಣ್ಯಕ್ಕೆ ರವಾನಿಸಿದ್ದಾರೆ. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.